ಓಕೆ ಗೈಸ್, ಈಗ ಟೋಟಲ್ ಇನ್ಕಮ್ ನಲ್ಲಿ ಇನ್ನೂ ಒಂದು ಕ್ವಶನ್ ತಗೋಣ. ಇದು ಫಿಫ್ತ್ ಚಾಪ್ಟರ್ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ಫೋರ್ತ್ ಚಾಪ್ಟರ್ ಸಾರಿ. ಈಗ 2019 ಅಲ್ಲಿ 8 ಕ್ವಶನ್ 14 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ದಿಸ್ ಈಸ್ 2019 ಕ್ವಶನ್ ಪೇಪರ್, ಕ್ವಶನ್ ನಂಬರ್ 8 ಫಾರ್ 14 ಮಾರ್ಕ್ಸ್. ಓಕೆನಾ? ಏನ್ ಕೇಳಿದ್ದಾನೆ, ಫಸ್ಟ್ ಕ್ವಶನ್ ಓದಿ. ನೀವು ಯಾವ ಕ್ವಶನ್ ಏನೋ ಆನ್ಸರ್ ಮಾಡಕ್ ಹೋಗ್ಬಾರ್ದು. ಯಾವ ಏನ್ ಕ್ವಶನ್ ಕೇಳಿದ್ರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಮಿಸ್ಟರ್ ಎ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್: ಇನ್ಕಮ್ ಫ್ರಮ್ ಸ್ಯಾಲರಿ 10,50,000, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ 2,50,000, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 45,000 ನೆಟ್ ಅಂತ ಹೇಳಿದಾನೆ. ವಿನ್ನಿಂಗ್ ಫ್ರಮ್ ಹಾರ್ಸಸ್ 70,000 ನೆಟ್ ಅಂತ ಹೇಳಿದಾನೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ 70,000, ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ 30,000, rent paid towards residential house 12,000 per month, does not own any residential house, medical insurance premium paid by cross check 35,000, policy is taken on his father who is a senior citizen. Okay, Mr. A is a physically handicapped person with severe disability. Compute his total income. See, ಇಲ್ಲಿ ಕೇಳಿರೋದು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಮಾತ್ರ ಕೇಳಿದಾನೆ. ಅದಕ್ಕೆ ನಾವು ಫಸ್ಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಓಕೆನಾ? ಸೇಮ್ ಅದೇ ತರನೇ ಅಸಸಿ ನೇಮ್, ವಾಟ್ ಈಸ್ ದ ಅಸಸಿ ನೇಮ್, ವಾಟ್ ಈಸ್ ದ ರೆಸಿಡೆನ್ಶಿಯಲ್ ಸ್ಟೇಟಸ್, ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್. ಅದ್ ಈಸ್ ಅಸೆಸ್ಮೆಂಟ್ ಇಯರ್ ಈಸ್ 1920 1890. Okay, now we'll proceed with the what? Computation of total income athwa taxable income. Eradu onde, taxable income andre onde, total income andre onde. First, income from salary. What is the income from salary given andre 10,50,000 rupees. Income from house property, income from house property 2,50,000. ನೋಡಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಕಾದ್ರೂ ಕೊಟ್ಟಿರ್ಬೋದು, ಆದ್ರೆ ಕೊಟ್ಟಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾತ್ರ ಕೊಟ್ಟಿದ್ದಾನೆ, ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿದ್ದಾನೆ, ಆದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ ಪ್ರೊಫೆಷನ್ ಕೊಟ್ಟಿಲ್ಲ. ನೆಕ್ಸ್ಟ್ ಏನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದು ಕೊಟ್ಟಿಲ್ಲ. ಹಾಗಾದ್ರೆ ಇನ್ನ ಮೂರನೇ ಪಾಯಿಂಟ್ ಬೇಕಾದ್ರೆ ಬರ್ಬಿಡ್ಬಹುದು. ಏನಂತ ಬರೆಯೋಣ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ನಿಲ್. ಫೋರ್ತ್ ಒನ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ನಿಲ್. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಎರಡ್ ಪಾಯಿಂಟ್ ಕೊಟ್ಟಿದ್ದಾನೆ. ಒಂದು ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿದ್ದಾನೆ. ಹೌದಾ? ನೋಡಿ, ಈ ಫಿಕ್ಸ್ ಡೆಪಾಸಿಟ್ ಅಮೌಂಟ್ ಇಟ್ಟಿರೋದ್ರಿಂದ ಅವ್ರಿಗೆ 45,000 ರುಪೀಸ್ ಇಂಟ್ರೆಸ್ಟ್ ಬಂದಿದೆ. ಆ ಅಮೌಂಟ್ ನೆಟ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನೆಟ್ ಅಂದ್ರೆ ಅರ್ಥ ಏನು, ಇಂಟ್ರೆಸ್ಟ್ ನ ಮೈನಸ್ ಮಾಡ್ಕೊಂಡು 45,000 ಕೊಟ್ಟಿದ್ದಾನೆ. ಯೂಶುವಲ್ ಆಗಿ ಯಾವುದೇ ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಬರಬೇಕಾದ್ರೆ 10% ಟ್ಯಾಕ್ಸ್ ಇಟ್ಕೊಂಡು ಕೊಟ್ಟಿರ್ತಾನೆ. ಹಾಗಾದ್ರೆ 45,000 ರುಪೀಸ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 90% ಆಫ್ ಇನ್ಕಮ್ ಗೆ, 100% ಎಷ್ಟು ಆಗುತ್ತೆ ಅಂದ್ರೆ 50,000 ರುಪೀಸ್ ಆಗುತ್ತೆ. ಹಾಗೆ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಂತ ಹೇಳಿದಾನೆ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇದು ಕೂಡ 70,000 ರುಪೀಸ್ ಅಂತ ಹೇಳಿದಾನೆ, ನೆಟ್ ಅಂತ ಹೇಳಿದಾನೆ. ನಾವು 70 ÷ 100 ಯಾಕೆ ಹಾಕೊಂಡಿದ್ದೀವಿ ಅಂದ್ರೆ, ಯಾವುದೇ ವಿನ್ನಿಂಗ್ ಫ್ರಮ್ ಓಕೆನಾ ಕ್ಯಾಶುವಲ್ ಇನ್ಕಮ್ಸ್ ಅಥವಾ ವಿನ್ನಿಂಗ್ ಫ್ರಮ್ ಯಾವುದೇ ಬೆಟ್ಟಿಂಗ್ ಇನ್ಕಮ್ ಅಲ್ಲ, ಆದ್ರೆ ನಿಮಗೆ ಬರೋ ಇನ್ಕಮ್ ಅಲ್ಲಿ 30% ಅಂದ್ರೆ 30% ಟ್ಯಾಕ್ಸ್ ಇಟ್ಕೊಂಡು 70% ಮಾತ್ರ ಕೊಟ್ಟಿರ್ತಾನೆ. ಇಲ್ಲಿ ನೀವು ಹಾರ್ಸ್ ವಿನ್ನಿಂಗ್ ಅಲ್ಲಿ ನೆಟ್ ಅಮೌಂಟ್ 70,000 ತಗೊಂಡಿದ್ದೀರ, ಆದ್ರೆ ನೆಟ್ ಗ್ರಾಸ್ ಅಮೌಂಟ್ ಎಷ್ಟು ವಿನ್ ಮಾಡಿದೀರ, ಆಕ್ಚುಯಲ್ ವಿನ್ ಮಾಡಿರೋದು 1,00,000, ಆದ್ರೆ ಟ್ಯಾಕ್ಸ್ ಇಟ್ಕೊಂಡು ಕೊಟ್ಟಿರೋದು ಎಷ್ಟು, 70,000. ನಾವೇನ್ ಮಾಡಬೇಕು ಅಂದ್ರೆ, ಈ ಕಂಪ್ಯೂಟೇಷನ್ ಅಲ್ಲಿ ನಾವು ಎಲ್ಲಾ ಇನ್ಕಮ್ಸ್ ನ ಗ್ರಾಸ್ ಅಲ್ಲಿ ತೋರಿಸಬೇಕು ಹೊರತು ನೆಟ್ ಅಲ್ಲಿ ತೋರಿಸ ಹಾಗಿಲ್ಲ. ಹಾಗಾದ್ರೆ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,50,000 ಬಂತು. ಈಗ ಇದನ್ನ ಏನಂತ ಕರಿತೀನಿ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀನಿ. ಈಗ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ ನೋಡಿ, 150, 250, 4 lakh, 14,50,000 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ಈಗ ಈ ಗ್ರಾಸ್ ಟೋಟಲ್ ಇನ್ಕಮ್ಗೆ ನಾವು
ಡಿಡಕ್ಷನ್ಸ್ ಅನ್ನ ಕೊಡಬೇಕು. ಡಿಡಕ್ಷನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಯಾವ್ಯಾವ ಡಿಡಕ್ಷನ್ಸ್ ಕೊಡಬೇಕು ನಾನು ಆವಾಗಲೇ ಹೇಳಿದ್ದೀನಿ. ಇಲ್ಲಿ ನೋಟ್ ನಂಬರ್ ಒನ್ ಅಂತ ಬರೀತೀನಿ. ಓಕೆನಾ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ, 80C ನಲ್ಲಿ ಹೇಳಿದ್ದೀನಿ. ಇಫ್ ಎನ್ ಇಂಡಿವಿಜುವಲ್ ಈ ಅಸೆಸಿ ಏನಾದ್ರೂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರೆ, ಕಾಂಟ್ರಿಬ್ಯೂಷನ್ ಟು PPF ಮಾಡಿದ್ರೆ, ಟ್ಯೂಷನ್ ಫೀ ಕಟ್ಟಿದ್ರೆ, ಅಥಾಯ್ತಾ, ಇಂಥದಕ್ಕೆಲ್ಲ ನಾವೇನ್ ಮಾಡ್ತೀವಿ, 80C ನಲ್ಲಿ ಡಿಡಕ್ಷನ್. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್, 5 ವರ್ಷದ ಮೇಲ್ಪಟ್ಟು ಏನಾದ್ರೂ ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ರೆ, ಅಂತದ್ರಲ್ಲಿ ಏನಾದ್ರೂ ಅಮೌಂಟ್ ಇಟ್ಟಿದ್ರೆ ನಾವು ಡಿಡಕ್ಷನ್ ಅನ್ನ ಕೊಡ್ತೀವಿ. ಎಷ್ಟು ಅಮೌಂಟ್ ಕೊಡ್ತೀವಿ? ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 1,50,000 ಅಥವಾ ಆಕ್ಚುಯಲ್ ಅಮೌಂಟ್ ಎಷ್ಟು ಹಾಕಿದ್ದಾನೆ. ಈಗ ಆಕ್ಚುಯಲ್ ಅಮೌಂಟ್ ಎಷ್ಟು ಹಾಕಿದ್ದಾನೆ ಅಂತ ಹೇಳ್ತೀವಿ. ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಎಷ್ಟು ಕೊಟ್ಟಿದ್ದಾನೆ? 70,000 ರುಪೀಸ್ ಕೊಟ್ಟಿದ್ದಾನೆ. ಹಾಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗೆ 30,000 ಪೇಮೆಂಟ್ ಮಾಡಿದ್ದಾನೆ. ಅದಕ್ಕೆ ಒಟ್ಟು ಎಷ್ಟಾಯ್ತು? 1,00,000 ರುಪೀಸ್ ಆಯ್ತು. ಇದನ್ನ ನಾವು ಮ್ಯಾಕ್ಸಿಮಮ್ ಲಿಮಿಟ್ಗೆ ಕಂಪೇರ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? 1,50,000. ಇವೆರಡರಲ್ಲಿ ಯಾವ ಕಡಿಮೆ ಬರ್ತಾ ಇದೆ? 1,00,000 ಕಡಿಮೆ ಬರ್ತಾ ಇದೆ. ಹಾಗಾದ್ರೆ ಡಿಡಕ್ಷನ್ ಎಷ್ಟು ಕೊಡ್ಬೋದು? 1,00,000 ರುಪೀಸ್ ಕೊಡ್ಬೋದು. ಹಾಗಾದ್ರೆ ಇಲ್ಲಿ ಫಸ್ಟ್ ಅಂಡರ್ ಸೆಕ್ಷನ್ 80C ನಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಬರ್ತಾ ಇದೆ? 1,00,000 ರುಪೀಸ್ ಬರ್ತಾ ಇದೆ. ನೆಕ್ಸ್ಟ್ ಏನಂತ ಹೇಳಿದಾನೆ, ರೆಂಟ್ ಪೇ ಟುವರ್ಡ್ಸ್ ಅಂತ ಹೇಳಿದಾನೆ, ಅದನ್ನ ಲಾಸ್ಟ್ ಅಲ್ಲಿ ಮಾಡೋಣ. ಎರಡನೇದು ನೋಟ್ ನಂಬರ್ 2. ಈ ನೋಟ್ ನಂಬರ್ 2 ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ನೋಡೋಣ. ನೋಡಿ, ಈ ಡಿಡಕ್ಷನ್ ಎಂತ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ ಅಂಡರ್ ಸೆಕ್ಷನ್ 80D ನಲ್ಲಿ ಬರುತ್ತೆ. ಏನ್ ಹೇಳುತ್ತೆ 80D ನಲ್ಲಿ ಅಂದ್ರೆ, ನೀವೇನಾದ್ರೂ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದು, ಆ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂನ ಚೆಕ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಮಾತ್ರ 80D ನಲ್ಲಿ ಡಿಡಕ್ಷನ್ ಬರುತ್ತೆ. ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಬರುತ್ತೆ ಅಂತ ಹೇಳಿದ್ರೆ, ಆಕ್ಚುಯಲ್ ಅಮೌಂಟ್ ಎಷ್ಟಿದೆ? ಆಕ್ಚುಯಲ್ ಅಮೌಂಟ್ ಈ ಪ್ರಾಬ್ಲಮ್ ಅಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಈ ಪ್ರಾಬ್ಲಮ್ ಅಲ್ಲಿ ಎಷ್ಟಿದೆ ಅಂತ ಹೇಳ್ತೀನಿ. ಈ ಪ್ರಾಬ್ಲಮ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್, ಐ ಮೀನ್ ಆಕ್ಚುಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು 35,000 ರುಪೀಸ್. ಓಕೆನಾ? ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಬರುತ್ತೆ ಅಂದ್ರೆ 30,000 ಬರುತ್ತೆ. ಯಾರಿಗೆ? ಇವನು ಸೀನಿಯರ್ ಸಿಟಿಜನ್ ಆಗಿರೋದ್ರಿಂದ ಅರ್ಥ ಆಗ್ತಿದ್ಯಾ, ಇವನಿಗೆ 30,000 ಬರ್ತಾ ಇದೆ. ಸಪೋಸ್ ಇವನು ಸೀನಿಯರ್ ಸಿಟಿಜನ್ ಅಲ್ಲ ಅಂತ ಹೇಳಿದ್ರೆ ಬರೀ 25,000 ರುಪೀಸ್ ಮಾತ್ರನೇ ಬರೋದು. ಹಾಗಾದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಸೀನಿಯರ್ ಸಿಟಿಜನ್ ಅಲ್ಲ ಅಂತ ಹೇಳಿದ್ರೆ, ಬಿಲೋ 65 ಇಯರ್ಸ್ ಆದ್ರೆ ಅವ್ರಿಗೆ 25,000 ಬರುತ್ತೆ. ಅಬೌವ್ 60 ಇಯರ್ಸ್ ಅಥವಾ ಅಬೌವ್ 65 ಇಯರ್ಸ್ ಅಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಲಿಮಿಟ್ 30,000 ಬರುತ್ತೆ. ಹಾಗಾದ್ರೆ ಇವೆರಡರಲ್ಲಿ ಯಾವ ಕಡಿಮೆ ಇದೆ? 30,000 ಕಡಿಮೆ ಇದೆ. ಹಾಗಾದ್ರೆ ನಾವು ಡಿಡಕ್ಷನ್ ಅನ್ನ ಎಷ್ಟು ಕೊಡಬಹುದು ಅಂಡರ್ ಸೆಕ್ಷನ್ 80D ನಲ್ಲಿ? 30,000 ರೂಪಾಯಿ ಕೊಡಬಹುದು. ಕರೆಕ್ಟಾ? ಎಸ್ ಅನ್ರಿ? ಎಸ್, ವೆರಿ ಗುಡ್. ನಾವು ಲೆಟ್ ಅಸ್ ಗೋ ವಿತ್ ಅನದರ್ ಡಿಡಕ್ಷನ್. ಲಾಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ನೀವು ಮಿಸ್ಟರ್ ಎ ಅನ್ನೋನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ ಅಂತೆ, ಅದರಲ್ಲೂ ಸಿವಿಯರ್ಲಿ ಡಿಸೇಬಲ್ಡ್ ಅಂತೆ. ಸಿವಿಯರ್ಲಿ ಡಿಸೇಬಲ್ಡ್ಗೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಓಕೆನಾ, ಸಿವಿಯರ್ಲಿ ಡಿಸೇಬಲ್ ಇದನ್ನ ಅಂಡರ್ ಸೆಕ್ಷನ್ 80U ನಲ್ಲಿ ಕೊಡ್ತೀವಿ. ಇಫ್ ದ ಅಸೆಸಿ ಹಿಮ್ಸೆಲ್ಫ್ ಇಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂಡ್ ಸಿವಿಯರ್ಲಿ ಡಿಸೇಬಲ್ಡ್, ವಿ ಗಿವ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 1,25,000 ರುಪೀಸ್ ಕೊಡ್ತೀವಿ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಅವನ್ ಸಿವಿಯರ್ಲಿ ಡಿಸೇಬಲ್ಡ್ ಅಲ್ಲ ಅಂತ ಕೊಟ್ಟಿದ್ದ, ಅಥವಾ ಏನು ಹೇಳಿಲ್ಲ, ಸೇ ಮಿಸ್ಟರ್ ಎ ಇಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಷ್ಟೇ ಹೇಳಿದ್ದ, ಸಿವಿಯರ್ಲಿ ಅಂತ ಏನು ಹೇಳಿಲ್ಲ, ಆವಾಗ 75,000 ರುಪೀಸ್ ಮಾತ್ರ ಕೊಡ್ತೀವಿ. ಅವನು ಸಿವಿಯರ್ಲಿ ಡಿಸೇಬಲ್ಡ್ ಆದ್ರೆ ಎಷ್ಟು ಕೊಡ್ತೀವಿ? 1,25,000 ಕೊಡ್ತೀವಿ. ಈಗ ನಾವು 1,25,000 ರುಪೀಸ್ ಕೊಟ್ಕೊಳ್ಳೋಣ ಅಂಡರ್ ಸೆಕ್ಷನ್ 80U. ಎಷ್ಟು? 1,25,000 ರುಪೀಸ್ ಡಿಡಕ್ಷನ್ ಕೊಡ್ತೀವಿ. ಫಸ್ಟ್ ಈ ಮೂರನ್ನ ಮೈನಸ್ ಮಾಡ, ಯಾಕೆ ಅಂತ ಹೇಳ್ತೀನಿ. 5, 2. ಸೊ ಹಾಗಾದ್ರೆ ನಮ್ಗೆ ಉಳಿದಿದ್ದು ಎಷ್ಟು ಬರುತ್ತಪ್ಪ ಅಂದ್ರೆ 11,95,000. ಇದನ್ನ ನಾನು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀನಿ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸರ್, ಯಾಕೆ ಸರ್ ಮಾಡ್ತಾ ಇದ್ದೀರಾ ಅಂದ್ರೆ, ನೋಡಿ, ಇನ್ನೊಂದು ಡಿಡಕ್ಷನ್ ಇದೆ. ಆ ಡಿಡಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನೋಟ್ ನಂಬರ್ 4.
ಅಂಡರ್ ಸೆಕ್ಷನ್ ATGG. ಈ ATGG ಏನ್ ಹೇಳುತ್ತೆ ಅಂದ್ರೆ ಅಸಸಿಗೇನಾದ್ರೂ ಅವನು ಇರೋ ಪ್ಲೇಸ್ ಅಲ್ಲಿ ಸ್ವಂತ ಮನೆ ಇಲ್ಲ ಅಂತ ಹೇಳಿ ಬಾಡಿಗೆ ಮನೆಯಲ್ಲಿ ಏನಾದ್ರೂ ಇದ್ರೆ ಅವನಿಗೆ ಡಿಡಕ್ಷನ್ ಅನ್ನ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಪಾಪ ಸ್ವಂತ ಮನೆ ಇಲ್ಲ, ಹೌದಾ, ಇರೋ ಊರಲ್ಲಿ ಸ್ವಂತ ಮನೆ ಇಲ್ದೆ ಇಲ್ಲ, ಬಾಡಿಗೆಗಿದ್ದಾನೆ, ಆ ಬಾಡಿಗೆ ಕಟ್ತಾ ಇರೋದ್ರಿಂದ ಅವನಿಗೆ ಎಕ್ಸ್ಪೆನ್ಸಸ್ ಬರುತ್ತೆ, ಅದಕ್ಕೋಸ್ಕರ ನಾವು ಈ ಡಿಡಕ್ಷನ್ ಅನ್ನ ಕೊಡ್ತೀವಿ. ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ರೂಲ್ ಇದೆ, ಏನದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಮೌಂಟ್ 2000 ರುಪೀಸ್ ಒನ್ ತಿಂಗಳಿಗೆ, 12 ಮಂತ್ಸ್ ಗೆ 24,000 ರುಪೀಸ್. ಎರಡನೇದು ಆಕ್ಚುಯಲ್ ಆಗಿ ಅವನು ರೆಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ, ರೆಂಟ್ ಪೇ ಎಷ್ಟು ಕಟ್ತಾ ಇದ್ದಾನೆ, ರೆಂಟ್ 12,000 ರುಪೀಸ್ ಕಟ್ತಾ ಇದ್ದಾನೆ, ಕರೆಕ್ಟಾ? ಸೊ 12,000 ಇಂಟು 12 ಅಂದ್ರೆ ಎಷ್ಟಾಗುತ್ತೆ, 1,44,000 ರುಪೀಸ್ ಆಗುತ್ತೆ. ಇದರಲ್ಲಿ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ, 10,95,000 ಬಂದಿದೆ. ಇದರ ಮೇಲೆ 10% ಅಂತ ಹೇಳಿದ್ರೆ 1,19,500 ರುಪೀಸ್ ಬರುತ್ತೆ. ಈಗ ಇವೆರಡರಲ್ಲಿ 1,44,000 ಮತ್ತೆ 1,19,500 ಅಲ್ಲಿ ಡಿಫರೆನ್ಸ್ ನೋಡಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ, 4, 3ರಲ್ಲಿ 1 ಹೋದ್ರೆ 2, 24,500 ಬರ್ತಾ ಇದೆ. ಇನ್ನ ಮೂರನೇ ಲಿಮಿಟ್, ಎಲ್ಲರೂ ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ಯಾಲ್ಕುಲೇಟರ್. ಸೊ 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನೋಡಿ, 11,95,000 ಮೇಲೆ 25% ಎಷ್ಟು ಬರುತ್ತೆ ಹೇಳಿ, 11,95,000 ಮೇಲೆ 25% ಎಷ್ಟು ಬರುತ್ತೆ ಅನಿಲ, 2,98,750 ಬರುತ್ತೆ. ವೆರಿ ಗುಡ್. ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ್ದು ಕಡಿಮೆ ಇದೆ ನೀವೇ ಹೇಳಿ, ಯಾವ್ದು ಕಡಿಮೆ ಇದೆ, 24,000 ಕಡಿಮೆ ಇದೆ. ನಾವು ಅದನ್ನ ಮಾತ್ರ ಡಿಡಕ್ಷನ್ ಕೊಡಬೇಕಾಗುತ್ತೆ. ಹಾಗಾದ್ರೆ ನಾಲ್ಕನೇ ಡಿಡಕ್ಷನ್ ಅಂಡರ್ ಸೆಕ್ಷನ್ ATGG ನಲ್ಲಿ 24,000 ರುಪೀಸ್ ಕೊಡಬಹುದು. ಹಾಗಾದ್ರೆ ನಮ್ಗೆ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 5,11,71,000 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ, ಟ್ಯಾಕ್ಸಬಲ್ ಇನ್ಕಮ್ ಬರ್ತಾ ಇದೆ. ಸರ್, ಇದನ್ನ ಯಾಕೆ ನೀವು ಲಾಸ್ಟ್ ಅಲ್ಲಿ ಮಾಡಿದ್ರೆ ಅಂದ್ರೆ ನೋಡಿ, ನಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬೇಕಾದ್ರೆ ಫಸ್ಟ್ ಎಲ್ಲ ATC ಇಂದ ATU ವರೆಗೂ ಕೊಟ್ಬಿಡ್ಬೇಕು, ಆದ್ರೆ ATG ನ ಮಾತ್ರ GG ನ ಲಾಸ್ಟ್ ಅಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ನಮ್ದು ರೂಲ್ಸ್ ಅಪ್ಲೈ ಆಗ್ತಕ್ಕಂಥದ್ದು ಅದೇ. ಓಕೆನಾ? ಸೊ ಇದು 14 marks ಕ್ವಶನ್, ತುಂಬಾ ಸಿಂಪಲ್ ಆಗಿದೆ. ನೋಡಿ, ನೀವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಿಸ್ನೆಸ್ ಮಾಡಕ್ ಹೋದ್ರೆ ನಿಮಗೆ ಮಿನಿಮಮ್ ಏನ್ ಕಡಿಮೆ ಇಲ್ಲ ಅಂದ್ರೆ ಒಂದು 15-20 ನಿಮಿಷ ತಗೊಳುತ್ತೆ, ಹೌದಾ? ಆದ್ರೆ ಈ ಪ್ರಾಬ್ಲಮ್ ಮಾಡೋದಕ್ಕೆ ನಿಮಗೆ ಜಸ್ಟ್ 10 minutes ಆದ್ರೆ ಸಾಕಾಗುತ್ತೆ. ಓಕೆನಾ? ನೋಡಿ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಓಕೆನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ಸಾಯಿ ಸ್ಟಡಿ ಸರ್ಕಲ್ ಗೊತ್ತಲ್ವಾ, ಈ ಚಾನೆಲ್ ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋಸ್ ನ ಫಾರ್ವರ್ಡ್ ಮಾಡಿ ಓಕೆನಾ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Hello students, today we will discuss about income tax too for BCom students and BBM students and other many universities, how to calculate total income and how to find out the tax liability. Okay, now this is a question paper of 2019 for 6 marks. Idu question paper 2019 alli 6 marks ge kelirthakkantadu. ಇಲ್ಲಿ ಕ್ವಶನ್ ನಾನು ಒಂದ್ಸರಿ ಓದ್ತೀನಿ. ಇಟ್ ಇಸ್ ಎ ವೆರಿ ಸ್ಮಾಲ್ ಕ್ವಶನ್. ಓಕೆನಾ? ಮಿಸ್ಟರ್ ಎಕ್ಸ್ ರೆಸಿಡೆಂಟ್ ಇನ್ ಇಂಡಿಯಾ, ಏಜ್ಡ್ ಅಬೌಟ್ 45 years, ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2018-19 ಇದೆ. ನಾವು ಅಸೆಸ್ಮೆಂಟ್ ಇಯರ್ ನಮ್ದು ಈಗ 1920 ಆಗಿದೆ, ಅದನ್ನ ಒಂದು ಚೇಂಜ್ ಮಾಡ್ಕೊಡ್ಬೇಕಾಗುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರೀಸ್ ಕಂಪ್ಯೂಟೆಡ್ ಅಂತ ಹೇಳಿ 2,80,000 ರುಪೀಸ್ ಕೊಟ್ಟಿದ್ದಾನೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ ಅಂತ 90,000 ಕೊಟ್ಟಿದ್ದಾನೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಈಸ್ 30,000 ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2018-19 ಅಂತ ಹೇಳಿದ್ದಾನೆ.
ಈಗ ಟ್ಯಾಕ್ಸ್ ಲಯಬಿಲಿಟಿ ಮಾಡ ಆದ್ರೆ ಟ್ಯಾಕ್ಸ್ ಲಯಬಿಲಿಟಿ ಮಾಡೋದಕ್ಕೆ ಮುಂಚೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬೇಕು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಟಿಸಿ ಟು ಎಟಿಯು ಮಾಡಬೇಕಾಗುತ್ತೆ ಆಮೇಲೆ ಬರ್ತಕ್ಕಂಥದ್ದು ಟ್ಯಾಕ್ಸಬಲ್ ಇನ್ಕಮ್ ಅದರ ಮೇಲೆ ನಾವೇನ್ ಮಾಡಬೇಕು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಟೋಟಲ್ ಇನ್ಕಮ್ ಈ ಟೋಟಲ್ ಇನ್ಕಮ್ ಅಲ್ಲಿ ಫಸ್ಟ್ ಅಸೆಸಿ ಹೆಸರೇನು ವಾಟ್ ಈಸ್ ದ ಅಸೆಸಿ ನೇಮ್ ಅಂಡ್ ವಾಟ್ ಈಸ್ ಈಸ್ ರೆಸಿಡೆನ್ಶಿಯಲ್ ಸ್ಟೇಟಸ್ ಅಂಡ್ ಅಸೆಸ್ಮೆಂಟ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್ ಓಕೆನಾ ಇದು ಪುಟಾಣಿ ಪ್ರಾಬ್ಲಮ್ ಪುಟಾಣಿಯಾಗಿ ಅರ್ಥ ಮಾಡ್ಕೋಣ ಓಕೆನಾ ಈಗ ಫಸ್ಟ್ ಅವನೇನ್ ಕೊಟ್ಟಿದ್ದಾನೆ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಂತ ಹೇಳಿದಾನೆ ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್ ಅಂತ ಹೇಳಿದಾನೆ ಇಟ್ ಈಸ್ ಕಮಿಂಗ್ ಟು 2,80,000 ರುಪೀಸ್ ಬರ್ತಾ ಇದೆ ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೇಳಿದಾನೆ ಈವನ್ ಇದು ಕೂಡ ಅವನೇ ಕಂಪ್ಯೂಟ್ ಮಾಡಿಬಿಟ್ಟು ಕೊಟ್ಟಿದ್ದಾನೆ 90,000 ರುಪೀಸ್ ಇನ್ಯಾವುದು ಇನ್ಕಮ್ಸ್ ಇಲ್ಲ ಸೊ ಟೋಟಲ್ ಆಗಿ 3,70,000 ರುಪೀಸ್ ನ ಏನಂತ ಹೇಳೋಣ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳೋಣ ಇದರಲ್ಲಿ ನಮಗೆ ಒಂದೇ ಒಂದು ಡಿಡಕ್ಷನ್ ಕೊಟ್ಟಿದ್ದಾನೆ ಏನದು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ಎಟಿಸಿ ನಲ್ಲಿ ಕೇಳಿದ್ದಾರೆ ಎಟಿಸಿ ಅಂದ್ರೆ ಏನು ಕಾಂಟ್ರಿಬ್ಯೂಷನ್ ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯಾವ್ದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಎಷ್ಟು ಕಟ್ಟಿದ್ದಾನೆ ಅಂದ್ರೆ 30,000 ರುಪೀಸ್ ಕಟ್ಟಿದ್ದಾನೆ ಆದ್ರೆ ಎಟಿಸಿ ನಲ್ಲಿ ಹೌದಾ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗ್ಲಿ ಅಥವಾ ಪಿಪಿಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗ್ಲಿ ಅಥವಾ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗ್ಲಿ ಟ್ಯೂಷನ್ ಫೀ ಆಗ್ಲಿ ಈ ತರದ್ದು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಓಕೆನಾ ಪೇಮೆಂಟ್ ಮಾಡಿದ್ರೆ ನಾವು ಡಿಡಕ್ಷನ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಓಕೆನಾ 2018-19 ಫೈನಾನ್ಷಿಯಲ್ ಇಯರ್ಗೆ ನಮಗೆ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ರುಪೀಸ್ ಇದೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂದ್ರೆ 30,000 ಕಡಿಮೆ ಇದೆ ನಾವು ಅದನ್ನ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಮೈನಸ್ ಮಾಡ್ತೀವಿ ಬರ್ತಕ್ಕಂಥದ್ದೇನು 3,40,000 ರುಪೀಸ್ ನಾವು ಇದನ್ನ ಏನಂತ ಹೇಳ್ತೀವಿ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ ಕರೆಕ್ಟಾ ಒಂದ್ಸರಿ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಾವೇನ್ ಮಾಡಬೇಕು ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು ಸೊ ಇದಕ್ಕೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಟ್ಯಾಕ್ಸ್ ಲಯಬಿಲಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಫಸ್ಟ್ ಕಾಲಮ್ಸ್ ಮಾಡ್ಕೋಣ ಪರ್ಟಿಕ್ಯುಲರ್ಸ್ ಓಕೆನಾ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಿದೆ ಟೋಟಲ್ ಮತ್ತೆ ಟ್ಯಾಕ್ಸ್ ರೇಟ್ ಎಷ್ಟಾಗಿದ್ದಾನೆ ಆಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಅಂತ ಮಾಡ್ಕೊಂಡು ಓಕೆನಾ 1, 2, 3, 4 ನಾಲ್ಕು ಕಾಲಮ್ಸ್ ಹಾಕೊಂಡಿದ್ವಿ ಫಸ್ಟ್ ಏನ್ ಮಾಡೋಣ ಟೋಟಲ್ ಇನ್ಕಮ್ ತಗೋಣ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ತಗೋಣ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಬಂದಿದೆ 3,40,000 ರುಪೀಸ್ ಬಂದಿದೆ ಕರೆಕ್ಟಾ ಈ 3,40,000 ದೊಡ್ಡದಾಗಿ ಬರೀಲ್ಲ ಕಾಣಿಸೋ ಹಾಗೆ ಬರೀತೀನಿ ನೋಡಿ ಟ್ಯಾಕ್ಸಬಲ್ ಇನ್ಕಮ್ 3,40,000 ರುಪೀಸ್ ಓಕೆನಾ ಈಗ ನಮ್ಗೆ ಸ್ಲ್ಯಾಬ್ಸ್ ಇದೆ ಇಂಡಿವಿಜುವಲ್ಗೆ ಇಂಡಿಯಾನಲ್ಲಿ ಇಂಡಿವಿಜುವಲ್ಗೆ 2018-19 ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಹೇಳುತ್ತೆ ಅಂದ್ರೆ ಫಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ ಅಂದ್ರೆ ಅಪ್ ಟು 2,50,000 ರುಪೀಸ್ಗೆ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ ಅಂದ್ರೆ ಟ್ಯಾಕ್ಸ್ ರೇಟ್ ಏನು ಇಲ್ಲ ಇನ್ನು ಇಲ್ಲ ಅಂದ್ರೆ ಟ್ಯಾಕ್ಸ್ ಅಮೌಂಟ್ ಏನು ಕಟ್ಟ ಹಾಗಿಲ್ಲ 2,50,000 ರುಪೀಸ್ ವರ್ಗೂ ಎಕ್ಸೆಂಪ್ಷನ್ ಆದ್ರೆ ಇನ್ ಎಷ್ಟ್ ಅಮೌಂಟ್ ಇರುತ್ತೆ ಅಂತ ಹೇಳಿದ್ರೆ 90,000 ರುಪೀಸ್ ಇರುತ್ತೆ ಕರೆಕ್ಟಾ ಇದು ಫಸ್ಟ್ ಸ್ಲ್ಯಾಬ್ ಅಲ್ಲಿ ಅಪ್ ಟು 2,50,000 ನೋ ಟ್ಯಾಕ್ಸ್ ಸೆಕೆಂಡ್ ಸ್ಲ್ಯಾಬ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಫ್ರಮ್ 2,50,000 ರುಪೀಸ್ ಟು 5,00,000 ರುಪೀಸ್ ನಾವು 5% ಟ್ಯಾಕ್ಸ್ ಹಾಕ್ತೀವಿ ಹೌದಾ ಈಗ ನೀವು 2,50,000 ಟು 5,00,000 ಅಂದ್ರೆ ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ 2,50,000 ಬರ್ತಾ ಇದೆ ಕರೆಕ್ಟಾ ಸಪೋಸ್ 2,50,000 ಡಿಫರೆನ್ಸ್ ಇದ್ದಿದ್ರೆ ಅದ್ರ ಮೇಲೆ 5% ಆಗ್ತಾ ಇದ್ವಿ ಆದ್ರೆ ನಮ್ಮ ಹತ್ರ ಎಷ್ಟಿದೆ 90,000 ಮಾತ್ರ ಇದೆ ಕರೆಕ್ಟಾ ಹಾಗಾದ್ರೆ 90,000 ಮಾಡಿದ್ರೆ ಅಲ್ಲಿಗೆ ನಿಮ್ ಇನ್ಕಮ್ ಏನಾಯ್ತು 0 ಆಯ್ತು ಹಾಗಾದ್ರೆ 5% ಯಾವ್ದ್ರ ಮೇಲೆ ಹಾಕ್ಬೇಕು 90,000 ಮೇಲೆ ಹಾಕಿದ್ರೆ ಎಷ್ಟ್ ಬರುತ್ತೆ 4,500 ರುಪೀಸ್ ಬರುತ್ತೆ
ಅಲ್ಲಿಗೆ ನಿಮ್ದು ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸಬಲ್ ಇನ್ಕಮ್ ಏನಾಯ್ತು ಜೀರೋ ಆಯ್ತು. ಈಗ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಎಷ್ಟಾಯ್ತು 4,500 ಆಯ್ತು. ಬಟ್ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ಆಡ್ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಆಡ್ ಮಾಡ್ತೀವಿ ಅಂದ್ರೆ 4% ಹ್ಯಾಂಡಲ್ ಮಾಡ್ತೀವಿ. ನೋಡಿ ಯಾರಾದ್ರೂ ಯಾರಾದ್ರೂ 4,500 ಇಂಟು 4% ಎಷ್ಟು ಬರುತ್ತೆ ಅಂತ ಹೇಳುತ್ತೆ, ನಾನೇ ಹೇಳ್ತೀನಿ. ನಾ ಕೈಗಲ್ಲಿ 20, 2, 4, 16, 2, 18 180 ರೂಪಾಯಿ ಬರುತ್ತೆ, 180 ರೂಪೀಸ್ ಬರುತ್ತೆ. ಕರೆಕ್ಟಾ? 180. ಸೊ ಈಗ ನಾ ಕೈಗಲ್ಲಿ 20, 2, 4, 16, 2, 18 ಕರೆಕ್ಟ್ ಆಗಿದೆ. ಅಲ್ಲಿಗೆ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಎಷ್ಟಾಯ್ತು? ಓಕೆನಾ? ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 4,680 ರೂಪೀಸ್ ಟ್ಯಾಕ್ಸ್ ಲಯಬಿಲಿಟಿ ಆಯ್ತು. ಇಷ್ಟು ಮಾಡಿದ್ರೆ ನೋಡಿ ನಿಮ್ಗೆ ಎಷ್ಟು ಬರುತ್ತೆ, 6 ಮಾರ್ಕ್ಸ್. ಲಿಸ್ಟ್ ಈಸಿ ಆಗಿ ಬಂದಿದೆ ನೋಡಿ. ಸೊ ಇದು 2019 ಕ್ವಶನ್ ಪೇಪರ್. ಇದ್ಯಾವ್ದು? 2019 ಕ್ವಶನ್ ಪೇಪರ್, 6 ಮಾರ್ಕ್ಸ್ ಬರುತ್ತೆ. ಕ್ಲಿಯರಾ? ಅರ್ಥ ಆಯ್ತು ಎಲ್ಲರಿಗೂ? ಅಷ್ಟೇ.